ಸ್ನೇಹಿತರೆ, ನಮಸ್ಕಾರ. ನಾನು ರವೀಂದ್ರ ಜೋಶಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಚಾರವನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಹೇಗೆ ನಮ್ಮ ಸರ್ಕಾರಗಳು, ಹೇಗೆ ನಮ್ಮ ತನಿಖಾ ಸಂಸ್ಥೆಗಳು, ಹೇಗೆ ನಮ್ಮ ವ್ಯವಸ್ಥೆ ಕೆಲಸ ಮಾಡ್ತವೆ ಅನ್ನೋದಕ್ಕೆ ಇದೊಂದು ಜ್ವಲಂತ ನಿದರ್ಶನ. ನಿಮಗೆ ಗೊತ್ತು, 1984 ಇಂದಿರಾ ಗಾಂಧಿಯವರ ಹತ್ಯೆಯನ್ನು ಮಾಡ್ತಾರೆ ಇಬ್ಬರು ಸಿಖ್ ಅಂಗರಕ್ಷಕರು. ಅವ್ರ ಜೊತೆ ಇದ್ದಂಥ ಬಾಡಿಗಾರ್ಡ್ಗಳೇ ಅವ್ರಿಗೆ ಗುಂಡಿಕ್ಕಿ ಕೊಲೆಯನ್ನು ಮಾಡ್ತಾರೆ, ಹತ್ಯೆಯನ್ನು ಮಾಡ್ತಾರೆ. ಯಾವಾಗ ಅಂಗರಕ್ಷಕರು ಸಿಖ್ರು ಅಂತ ಗೊತ್ತಾಗುತ್ತೋ, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಸಿಖ್ರು ಕಾಣಿಸ್ತಾರೆ, ವಿಶೇಷವಾಗಿ ದಿಲ್ಲಿಯಲ್ಲಿ, ಕಂಡ ಕಡೆ ಅವರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ, ಕೊಲೆ ಮಾಡ್ತಾರೆ, ಅವರ ಆಸ್ತಿ ಪಾಸ್ತಿ ಲೂಟಿ ಮಾಡ್ತಾರೆ, ಅಂಗಡಿಗಳಿಗೆ ಬೆಂಕಿ ಇಡ್ತಾರೆ. ಎಲ್ಲಿ ಸಿಖ್ರು ಕಾಣ್ತಾರೋ ಅಲ್ಲಿ ಮಾರಣ ಹೋಮ ನಡೆಯುತ್ತೆ. ಕೇವಲ ದೊಂಬಿ ಅಲ್ಲ, ಅದೊಂದು ನರಮೇಧ, ಯಾರೂ ಕಲ್ಪನೆ ಕೂಡ ಮಾಡಲಾರದಂಥ ನರಮೇಧ. ಯಾವ ಮಟ್ಟಿಗೆ ಆ ನರಮೇಧ ಆಗತ್ತೆ ಅಂತಂದರೆ, ಇವತ್ತಿಗೂ ಆ ಪ್ರಕರಣಗಳು ಚಾಲ್ತಿಯಲ್ಲಿದ್ದಾವೆ. ಅದರಲ್ಲಿ ಒಂದು ಪ್ರಕರಣ ಸ್ವತಃ ಕಾಂಗ್ರೆಸ್ಸಿನ ನಾಯಕನಾಗಿದ್ದಂಥ ಜಗದೀಶ್ ಟೈಟ್ಲರ್ ಅವರ ಕೇಸು. ಜಗದೀಶ್ ಟೈಟ್ಲರ್ ಕಾಂಗ್ರೆಸ್ನ ದೊಡ್ಡ ನಾಯಕ. ಈತ ಒಂದು ಫೂಲ್ ಬಂಗಚ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಅಂಬಾಸಿಡರ್ ಕಾರಲ್ಲಿ ಬರ್ತಾರೆ. 31 October 1984 ಬಂದ ಸಂದರ್ಭದಲ್ಲಿ, ಹಮಾರ ಮಾ ಕಾ ಕತ್ಲ್ ಕಿಯಾ ಹೇ ಲೋಕ್ ಖೂನಿ ಕಿಯಾ ಹೇ ಲೋಕಕ್ಕೂ ಮತ್ ಛೋಡೋಣ ಅಂತ ಕೆಳಗಡೆ ಹೇಳಿದು. ನಮ್ಮ ತಾಯಿಯೇ ಕೊಲೆ ಮಾಡಿದ್ದಾರೆ, ಹತ್ಯೆ ಮಾಡಿದ್ದಾರೆ, ಇವ್ರನ್ನ ಬಿಡಬೇಡಿ, ಇವ್ರನ್ನ ಹೊಡಿರಿ ಅಂತ ಹೇಳ್ತಾರೆ ಜಗದೀಶ್ ಟೈಟ್ಲ. ಹಾಗಂತ ಇಬ್ಬರು ಸಾಕ್ಷಿಯನ್ನು ಕೊಟ್ಟಿದ್ದಾರೆ, ಒಬ್ಬ ಜಸ್ಬೀರ್ ಸಿಂಗ್ ಅಂತ, ಇನ್ನೊಬ್ಬ ಸುರೇಂದರ್ ಸಿಂಗ್ ಅಂತ. ಅಲ್ಲಿ ಪ್ರತ್ಯಕ್ಷ ದರ್ಶಿಗಳು ಯಾರಿದ್ರು, ಅಲ್ಲಿ ಗುರುದ್ವಾರ ಇದೆ ಆಜಾದ್ ಮಾರ್ಕೆಟ್ ಅಂತ, ಆಜಾದ್ ಮಾರ್ಕೆಟ್ ಪಕ್ಕ ಒಂದು ಗುರುದ್ವಾರ, ಫೂಲ್ ಬಂಗಶ್ ಅಂತ ಆ ಪ್ರದೇಶದ ಹೆಸರು. ಅಲ್ಲಿ ಅಂಬಾಸಿಡರ್ ಕಾರಿಂದ ಬಂದು ಇಳಿತಾರೆ ಜಗದೀಶ್ ಟೈಟ್ಲು. ಅವ್ರು ಜಗದೀಶ್ ಟೈಟ್ಲು ಇರೋದು ಅಮರ ಮಾಕ ಕತ್ಲಕ್ಕೆ ಹಾಯನ್ ಕುಮ್ಮತ್ ಚೋಣ ಮಾರೋ ಸಾಲಂಕು ಅಂತ. ಮೂರು ಜನರ ಕಗ್ಗೊಲೆ ಆಗತ್ತೆ, ಕಣ್ಣೆದುರಿಗೆ ಕಗ್ಗೊಲೆ ಆಗತ್ತೆ. ಕಗ್ಗೊಲೆ ಆದಮೇಲೆ ಪ್ರಕರಣ, ಇದಕ್ಕೆ ಸಿಖ್ ದಂಗೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಡೆ ಪ್ರಕರಣ ನಡೀತಾ ಇದೆ. ಈ ಸಾಕ್ಷಿಗಳೇನಿದ್ದಾರೆ, ಇವರು ಜಗದೀಶ್ ಟೈಟ್ಲರ್ ಅವರ ಸಾಕ್ಷಿಯನ್ನು ಹೇಳ್ತಾರೆ. ಈ ರೀತಿ ಇವರು ಅಂಬಾಸಿಡರ್ ಕಾರಲ್ಲಿ ಬಂದರು, ಈ ರೀತಿ ಮೂರು ಜನ ಕೊಲೆಗೆ ಇವರೇ ಕಾರಣ. ಪ್ರಕರಣ ನಡೆಯುತ್ತೆ, ನಿಮಗೆ ಗೊತ್ತು ಭಾರತ ದೇಶದಲ್ಲಿ ಪ್ರಕರಣ ಎಷ್ಟು ಸುದೀರ್ಘವಾಗಿ ನಡೀತವೆ, ಹೇಗೆ ಹೇಗೆ ಆಗತ್ತೆ ಅಂತ ಗೊತ್ತು. ಇದ್ರ ಕುರಿತು ಮೂರು ಆಯೋಗಗಳು ಕೂಡ ಆಗ್ತವೆ, ಅದು ಕೂಡ ತನಿಖೆ ಆಗುತ್ತೆ. ಒಂದು ಅದು ಆಯೋಗ ಯಾವುದು ಅಂದರೆ ನಾನಾವಟಿ ಆಯೋಗ ಅಂತ. ನಾನಾವಟಿ ಆಯೋಗದ ಮುಂದೆ ಸಾಕ್ಷ್ಯಾಧಾರಗಳನ್ನು ಹೇಳಲಾಗತ್ತೆ, ಇವ್ರ ಮೇಲೆ ಚಾರ್ಜ್ ಶೀಟ್ ಹಾಕಲಾಗತ್ತೆ. CBI ಅವರು ಇವರು ಆ ಹೇಳಿದ ಜಾಗದಲ್ಲಿ ಅವರು ಇರಲ್ಲ ಅಂತ ಕೇಸನ್ನು ಅಕ್ವಿಟ್ ಮಾಡಿಬಿಡ್ತಾರೆ. ಜಗದೀಶ್ ಟೈಟ್ಲರ್ ವಾದ ಏನು ಅಂತಂದರೆ, ನಾನು ತೀನ್ ಮೂರ್ತಿ ಭವನ ಮುಂದೆ ಇದ್ದೆ. ನಾನು ತೀನ್ ಮೂರ್ತಿ ಭವನದಲ್ಲಿ ಇಂದಿರಾ ಗಾಂಧಿಯವರ ಪಾರ್ಥಿವ ಶರೀರವನ್ನು ಇಡಲಾಗಿತ್ತು, ನಾನು ಅವರ ಅಂತಿಮ ಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದೆ. ಆದ್ದರಿಂದ ನಾನು ಈ ಆಜಾದ್ ಮಾರ್ಕೆಟ್ಗೆ ಹೋಗೋ ಪ್ರಶ್ನೆಯೇ ಬರೋದಿಲ್ಲ, ನಾನು ಆ ರೀತಿ ರೊಚ್ಚಿಗೆ ಬಿಸಿ ಕೊಲೆ ಮಾಡಿಸ್ಲಿಕ್ಕೆ ಕಾರಣೀಭೂತನಲ್ಲ ಅಂತ. ಈಗ 80 ಜಗದೀಶ್ ಟೈಟ್ಲರ್ಗೆ ನೋಡಿ, ಈ ಕಾಂಗ್ರೆಸ್ಸಿನ ಸಂಸ್ಕೃತಿ ಹೇಗಿದೆ ಅಂತಂದರೆ, ತಮಗೆ ಯಾರಾಗೋದಿಲ್ಲ ಅವ್ರನ್ನ ದಾಳಿ ಮಾಡೋದು ಇವ್ರ ಸ್ವಭಾವ. ಗಾಂಧಿ ಹತ್ಯೆ ಆಯಿತು, ಗಾಂಧಿಯನ್ನು ಕೊಲೆ ಹತ್ಯೆ ಮಾಡಿದ್ದಾರೆ ಅಂತ ಇವ್ರು ಹೇಳೋದು ನಾಥೂರಾಮ್ ಗೋಡ್ಸೆ ಅವರು. ನಾಥೂರಾಮ್ ಗೋಡ್ಸೆ ಹತ್ಯೆ ಮಾಡಿದ್ದಕ್ಕಾಗಿ ಅವರ ಜಾತಿ ಯಾವುದು ಅಂತ ಇವ್ರು ಕಂಡಿಡ್ತಾರೆ ನೋಡ್ಲಾಗಿ. ಅವರು ಚಿತ್ಪಾವನ ಬ್ರಾಹ್ಮಣರು ಅಂತ ಗೊತ್ತಾಗುತ್ತೆ. ಚಿತ್ಪಾವನ ಬ್ರಾಹ್ಮಣರು ಬಂಗಾರದ ಕೆಲಸ ಮಾಡೋರು. ಎಲ್ಲೆಲ್ಲಿ ಮಹಾರಾಷ್ಟ್ರದಲ್ಲಿ ಚಿತ್ಪಾವನ ಬ್ರಾಹ್ಮಣರು ಕಾಣ್ತಾರೋ ಅವ್ರನ್ನ ಅಟ್ಟಾಡಿಸ್ಕೊಂಡು ಹೊಡೆದು ಅವರ ಕೊಲೆಯನ್ನು ನಿರಂತರವಾಗಿ ಕೊಲೆ ಮಾಡ್ತಾ ಬರ್ತಾರೆ. ಅವರ ಅಂಗಡಿಗಳ ಲೂಟಿ ಮಾಡ್ತಾರೆ, ಇನ್ನಿಲ್ಲದ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾರೆ. ಸುಮಾರು 7,000 ಜನ ಚಿತ್ಪಾವನ ಬ್ರಾಹ್ಮಣರ ಹತ್ಯೆ ಮಾಡ್ತಾರೆ. ಕಾರಣ, ಗಾಂಧಿಯವರು ಹತ್ಯೆ ಮಾಡಿದ್ದರೆ ನಾವು ನಿಮ್ಮನ್ನು ಬಿಡಬಾರ್ದು. ಮಹಾರಾಷ್ಟ್ರದ ಯಾವುದೋ ಒಂದು ಬಡಾವಣೆಯಲ್ಲಿದ್ದಂಥವ್ರು, ಯಾವುದೋ ಒಂದು ಓಣಿ, ಯಾವುದೋ ಒಂದು ಗಲ್ಲಿಲಿ ತಂಪಾಡಿ ತಾವಿದ್ದಂಥ ಕುಟುಂಬದವ್ರಿಗೆ ಅಲ್ಲಿ ನಾಥೂರಾಮ್ ಗೋಡ್ಸೆ ಹತ್ಯೆ ಮಾಡಿದ್ದಾರೆ, ಗಾಂಧಿಯನ್ನು ನಿಮ್ಮನ್ನು ಬಿಡಲ್ಲ ಅಂತ ಕೊಲೆ ಮಾಡೋದು. ಆ ರೀತಿ 7,000 ಜನ ಚಿತ್ಪಾವನ ಬ್ರಾಹ್ಮಣರ ಸಾವಾಗತ್ತೆ, ಹತ್ಯೆಯಾಗತ್ತೆ. ಇದೇ ಕಾಂಗ್ರೆಸ್ನವರಿಂದ, ಕಾಂಗ್ರೆಸ್ಸಿನವರು ಯಾವ ರೀತಿ ಜೇನುನೊಣ ಥರ ಹೋಗಿ ನುಗ್ಗುತ್ತಾರೆ ಅಂತಂದರೆ, ಒಂದೇ ಒಂದು ಎನ್ಕ್ವೈರಿಗೆ ಹಾಕಿ ನೀವು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ವಿಚಾರಣೆ ಇದೆ ಅಂತ ಯಾವುದೋ ಒಂದು ಕೋರ್ಟ್ ಹೆಸರು ಹಾಕಿಬಿಡಿಯಪ್ಪ ನೀವು. ಇಡೀ ದಿಲ್ಲಿಯಲ್ಲಿ ಯಾವ ರೀತಿ ಅರಾಜಕತೆ ಸೃಷ್ಟಿ ಮಾಡ್ತಾರೆ ಅಂತಂದರೆ, ಏನೋ ದೊಡ್ಡದಾದಂಥ ವಿದ್ಯಮಾನ ನಡೀತಾ ಇದೆ, ಏನೋ ದೊಡ್ಡ ಆಗಲಾರ್ದಾಗ್ಬಿಟ್ಟಿದೆ ಅಂತ ಅನ್ನುವಂಥ ರೀತಿಯಲ್ಲಿ ಪ್ರಕ್ಷುಬ್ಧ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ. ನಿಮ್ಗೆ ಗೊತ್ತಿರಬೇಕು, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ CBI ED ಎನ್ಕ್ವೈರಿ ಬರುತ್ತೆ, ಇದರ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ.
ಯಾವ ರೀತಿ ಬಂದೋಬಸ್ತ್ ಅರೇಂಜ್ ಮಾಡಲಾಗಿತ್ತು ಅಂದರೆ, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಇವರು ವಿಚಾರಣೆಗೆ ಹೋಗ್ತಾರೆ ಅಂತ ಎಲ್ಲ ಕಡೆ ಪ್ರತಿಭಟನೆ, ರಸ್ತೆ ಉದ್ದಕ್ಕೂ ಜನ, ಜನಜೀವನ ಅಸ್ತವ್ಯಸ್ತಗೊಳಿಸ್ತಾರೆ. ಹೋಗ್ತಾ ಇದ್ದದ್ದು ಇವರು ಎನ್ಕ್ವೈರಿಗೆ ಲೂಟಿ 5,700 ಕೋಟಿ ರೂಪಾಯಿ ಆಸ್ತಿಯನ್ನು ಲೂಟಿ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಇದ್ದಂಥ ಕೇಸು, ಭ್ರಷ್ಟಾಚಾರದ ಕೇಸು, ಇಂಥದನ್ನು ತನಿಖೆ ಮಾಡಿಬಿಡಿ ಅಂತ ಇವರು ಹೋರಾಟ ಮಾಡ್ತಾರೆ. ಅಂದಮೇಲೆ ಇವರು 1984 ಸಿಖ್ಖರ ದಂಗೆ ಮಾಡಿದ್ದಾರೆ, ನರಮೇಧ ಮಾಡಿದ್ದಾರೆ ಅಂದರೆ ಅಚ್ಚರಿ ಪಡಬೇಕಾಗಿದ್ದೇನೂ ಇಲ್ಲ ಅಂತ. ಇವರ ಸಂಸ್ಕೃತಿಯೇ ಈ ರೀತಿ ಮಾಡುವಂಥದ್ದು ಅಂತ. ಈಗ ಇವ್ರ ವಿಚಾರಕ್ಕೆ ಬರೋಣ. ಜಗದೀಶ್ ಟೈಟ್ಲರ್, ಜಗದೀಶ್ ಟೈಟ್ಲರ್ ಕೇಸ್ ಆಗತ್ತೆ. ಕೇಸ್ ಆದಂಥ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳಿಲ್ಲ ಅಂತ CBI ವಜಾ ಮಾಡುತ್ತೆ. ಒಂದು ಮೊದಲೇ ಬಾರಿಗೆ ಇವ್ರಿಗೆ 1984 ಕೇಸ್ ಆದಮೇಲೆ 2007 ಇದಕ್ಕೆ ಕುರಿತಂತೆ ಇವರನ್ನು ಅಕ್ವಿಟ್ ಮಾಡಿಬಿಡಲಾಗತ್ತೆ. ಮಾಡಿದ ಮೇಲೆ 18 ಡಿಸೆಂಬರ್ 2007 ಮತ್ತೆ ಈ ಕೇಸನ್ನು ವಾಪಸ್ ತೆಗೆಸ್ತಾರೆ. ಒಬ್ಬ ಸಾಮಾಜಿಕ ಕಾರ್ಯಕರ್ತ ತೆಗೆಸಿ, ಪುಲ್ಕ HS ಪುಲ್ಕ ಅಂತ ಆತನ ಹೆಸರು, ಕೇಸನ್ನು ವಾಪಸ್ ರಿಓಪನ್ ಮಾಡಿಸಿ ನೀವು ಸುಳ್ಳು ದಾಖಲೆಗಳನ್ನ ಕೊಟ್ಟಿದ್ದೆ CBI, ಅವರು ಘಟನಾ ಸ್ಥಳದಲ್ಲಿ ಇರಲೇ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ, ನನ್ನ ಹತ್ರ ನಿಜವಾದ ಸಾಕ್ಷ್ಯಾಧಾರಗಳಿದ್ದಾವೆ, ಈ ಕೇಸನ್ನು ರಿಓಪನ್ ಮಾಡಿ ಅಂತಾರೆ. ಆವಾಗ ಕೋರ್ಟ್ನಲ್ಲಿ ಜಸ್ಟಿಸ್ ಸಂಜೀವ್ ಜೈನ್ ಅವರು ಇರ್ತಾರೆ. ಆವಾಗ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟು ಡೆಲ್ಲಿನಲ್ಲಿ ಸಂಜೀವ್ ಜೈನ್ ಅಂತ ಇರ್ತಾರೆ. ಮತ್ತೆ 18 ಡಿಸೆಂಬರ್ 2007 ಕೇಸ್ ಓಪನ್ ಆಗತ್ತೆ. ಅದಾದಮೇಲೆ 2009 CBI ಅವರು ಮತ್ತೆ ಇವ್ರ ಮೇಲೆ ಸಾಕ್ಷ್ಯಾಧಾರಗಳಿಲ್ಲ ಅಂತ ಮತ್ತೆ ಕಿತ್ತಾಕ್ತಾರೆ ಅದು ಕೇಸ್ನ. ಮಜಾ ಅಂದರೆ 2004 ಇವರು ಮತ್ತೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ರಾಜ್ಯ ಸಚಿವರಾಗಿ ಕಾರ್ಯಭಾರ ನಿರ್ವಹಿಸ್ತಾ ಇರ್ತಾರೆ. ಒಬ್ಬ ಕೊಲೆ ಆರೋಪಿ, 3 ಕೊಲೆ ಮಾಡಿಸಿದ ಮನುಷ್ಯ, ಕಾಂಗ್ರೆಸ್ಸು ಅವ್ರಿಗೆ ಇಂಡಿಪೆಂಡೆಂಟ್ ಸ್ಟೇಟ್ ಮಿನಿಸ್ಟ್ರಿಯನ್ನು ಕೊಟ್ಟಿರ್ತಾರೆ. ಅದಾದಮೇಲೆ March 2009 ಅಕ್ವಿಟ್ ಆಗ್ತಾರೆ. ಮತ್ತೆ 2010 ಇವ್ರ ಮೇಲೆ ಕೇಸ್ ಹಾಕಲಾಗುತ್ತೆ. ಸಾಮಾಜಿಕ ಕಾರ್ಯಕರ್ತ ಪೂಲ್ಕ ಮತ್ತೆ ಕೇಸ್ ಹಾಕ್ತಾರೆ ಇವ್ರ ಮೇಲೆ. ಕೇಸನ್ನು ಸರಿಯಾಗಿ ನಡೆಸ್ತಾ ಇಲ್ಲ, CBI ಅವರು ಸರ್ಕಾರದ ಜೊತೆ ಸರಿಯಾಗಿ ಇದನ್ನು ಮಾಡಿ ನ್ಯಾಯ ಕೊಡಿಸ್ತಾ ಇಲ್ಲ ಅಂತ ಮತ್ತೆ ಕೇಸ್ ಓಪನ್ ಆಗುತ್ತೆ. ಕೇಸ್ ಓಪನ್ ಆದ ಸಂದರ್ಭದಲ್ಲಿ ಲಖವಿಂದರ್ ಕೌರ್ ಅಂತೇಳಿ December 4, 2015 ಪ್ರೊಟೆಸ್ಟ್ ಪಿಟಿಷನನ್ನು ಹಾಕ್ತಾರೆ. ಪಿಟಿಷನನ್ನು ಹಾಕಿ ಇದೇ ಸಾಮಾಜಿಕ ಕಾರ್ಯಕರ್ತ ಆದಂಥ HS ಪುಲ್ಕ ಅವ್ರು ಹೇಳ್ತಾರೆ, ಸಜ್ಜನ್ ಕುಮಾರ್ನನ್ನು ಯಾವ ರೀತಿ ಜೈಲಿಗೆ ಕಳಿಸಿದ್ರು ಅದೇ ರೀತಿ ಜಗದೀಶ್ ಟೈಟ್ಲರ್ನ ಜೈಲಿಗೆ ಕಳಿಸ್ತೀನಿ, ಏಕೆಂದರೆ ಸಿಖ್ ನರಮೇಧದಲ್ಲಿ ಇವ್ರದ್ದು ಪಾತ್ರ ಇದೆ, ಬಿಡೋದಿಲ್ಲ ಅಂತ ಹೇಳ್ತಾರೆ. ಈಗ ಕೇಸಿಗೆ ಮತ್ತೆ ಜೀವ ಬಂದಿದೆ. ಚಾರ್ಜ್ಶೀಟ್ ಹಾಕುವಂಥ CBI ವಿಶೇಷ ನ್ಯಾಯಾಲಯ ಆದೇಶವನ್ನು ಮಾಡಿದೆ. 40 ನಂತರ ಮತ್ತೆ ಜಗದೀಶ್ ಟೈಟ್ಲರ್ ತಲೆಯ ಮೇಲೆ ತೂಗು ಕತ್ತಿ ಅಲ್ಲಾಡ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಮತ್ತೆ ಇವರು ಜೈಲಿಗೆ ಹೋಗುವ ಸಂಭವವಿದೆ. ಹೇಳಲಿಕ್ಕಾಗೋಲ್ಲ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನಾಗತ್ತೆ ಅಂತ ನಾನು ಹೇಳಲಾರೆ. ಏಕೆಂದರೆ 3 ಅಕ್ವಿಟ್ ಆಗಿರುವಂಥ ಕೇಸು, 4 ಕೇಸನ್ನು ಮತ್ತೆ ಚಾಲ್ತಿಗೆ ತರಲಾಗಿದೆ. ಸ್ವತಃ ಸಾಕ್ಷ್ಯಾಧಾರ ಕೊಟ್ಟಂಥ, ಎದುರಿಗೆ ನಿಂತು ನೋಡಿದಂಥ ವ್ಯಕ್ತಿಗಳೇ ಎದುರಿಗೆ ನಿಂತು ಸಾಕ್ಷಿಯನ್ನು ಕೊಡ್ತಾ ಇದ್ದಾರೆ. ಈ ಬಾರಿ ಯಾವ ರೀತಿ ಈ ಪ್ರಕರಣ ತಿರುವನ್ನು ಪಡೆಯುತ್ತೆ ಕಾದು ನೋಡಬೇಕಾಗಿದೆ. ಇನ್ನೊಂದು ವಿಚಾರವನ್ನು ಈಗ ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇರೋದು ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂಥ ವಿದ್ಯಮಾನ. ಮಹಾರಾಷ್ಟ್ರದಲ್ಲಿ ಸಿಂಧುದುರ್ಗದಲ್ಲಿ ಕಳೆದ ವರ್ಷ December ಪ್ರತಿಷ್ಠಾಪಿಸಲಾಗಿದ್ದಂಥ ಶಿವಾಜಿ ಪ್ರತಿಮೆ ಬಿದ್ದೋಗಿದೆ. ಚೇತನ್ ಪಾಟೀಲ್ ಅಂತೇಳಿ ಇದರ ವಿನ್ಯಾಸಗಾರ. ಈಗ ಆತನನ್ನು ಬಂಧಿಸಿದ್ದಾರೆ, ಸಿಂಧುದುರ್ಗ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆದರೆ ಅಲ್ಲಿ ಯಾವ ರೀತಿಯದಾದಂಥ ವಿವಾದವನ್ನು ಸೃಷ್ಟಿ ಮಾಡಲಾಗಿದೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಅಂದರೆ ಬಹಳ ದೊಡ್ಡ ಬಿರುಗಾಳಿಯೇ ಬೀಸಿದೆ. ನಮ್ಮ ಅಸ್ಮಿತೆಯಾಗಿರುವಂಥ ಶಿವಾಜಿ ಮಹಾರಾಜ್ ಅವರ ಪ್ರತಿಮೆ ಬಿದ್ದಿದೆ ಅಂದರೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಅಂತ ವಿಪಕ್ಷದವರು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಹೋರಾಟ ಅಂದರೆ ಸರ್ಕಾರ ಇಳಿಸ್ಬೇಕು ಅನ್ನೋ ಮಟ್ಟಿಗೆ ಗಲಾಟೆ ನಡೀತಾ ಇದೆ. ಇದನ್ನು ಉದ್ಘಾಟನೆ ಮಾಡಿದವರು ನರೇಂದ್ರ ಮೋದಿ ಅವರು. ನಿನ್ನೆ ಅವರು ಒಂದು ಬಂದರಿನ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವಾಧ್ವಾನ್ ಪೋರ್ಟ್ ಅಂಥೇಳಿ ದೇಶದಲ್ಲಿ ಅತಿ ದೊಡ್ಡದಾದಂಥ ಪೋರ್ಟನ್ನು, ಬಂದರನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು 76,000 ಕೋಟಿ ರೂಪಾಯಿಗಳ ಪೋರ್ಟ್ ಅದು. ಅದರ ಶಂಕುಸ್ಥಾಪನೆಗೆ ಹೋಗಿರ್ತಾರೆ. ಹೋದ ಸಂದರ್ಭದಲ್ಲಿ ಹೇಳಿದ ಮೊಟ್ಟ ಮೊದಲೇ ಮಾತು, ನರೇಂದ್ರ ಮೋದಿ ಅವರು ಯಾವ ರೀತಿ ಒಂದು ವಿಷಯವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ತಾರೆ, ಹೇಗೆ ಒಂದು ವಿವಾದವನ್ನು ಪರಿಹರಿಸ್ತಾರೆ ಅನ್ನೋದಕ್ಕೆ ಇದು ಭಾಳ ಒಳ್ಳೆಯ ಉದಾಹರಣೆ. ನರೇಂದ್ರ ಮೋದಿ ಹೇಳ್ತಾರೆ, ಶಿವಾಜಿ ಮಹಾರಾಜ್ ಒಬ್ಬ ವ್ಯಕ್ತಿ ಅಲ್ಲ, ನಮಗೆ ಭಾರತ ದೇಶಕ್ಕೆ, ಈ ದೇಶದ ಹಿಂದೂಗಳಿಗೆ ಆತ ದೇವರ ಸಮಾನ. ಅವರ ಪಾದದಲ್ಲಿ ನನ್ನ ಶಿರವನ್ನಿಟ್ಟು ಕ್ಷಮೆಯನ್ನು ಕೇಳ್ತೇನೆ ಅಂತ. ಎಂಥ ದೊಡ್ಡ ಮಾತ್ರೆ! ಶಿವಾಜಿ ಮಹಾರಾಜರ ಪಾದದಲ್ಲಿ ನನ್ನ ತಲೆಯನ್ನಿಟ್ಟು, ಶಿರವನ್ನಿಟ್ಟು ಕ್ಷಮೆಯನ್ನು ಕೇಳ್ತೇನೆ. ನಮಗೆ ದೇವರ ಸಮಾನ ಶಿವಾಜಿ ಮಹಾರಾಜ. ನಾನು ಬಂದ ತಕ್ಷಣ ಮೊದಲು ದರ್ಶನ ಮಾಡೋದು ಶಿವಾಜಿ ಮಹಾರಾಜ್ದು. ಆದ್ದರಿಂದ ಇದನ್ನು ವಿವಾದ ಮಾಡುವುದು ಬೇಡ, ಆದರೆ ಒಂದು ವಿಷಯವನ್ನು ಹೇಳ್ತೀನಿ ಅಂತಾರೆ. ಏನು ಆ ವಿಷಯ?
ವಿಷಯ ಏನಪ್ಪ ಅಂದರೆ, ಇದೇ ಮಹಾರಾಷ್ಟ್ರದ ವೀರ ಸಾವರ್ಕರ್ ಅವ್ರ ಬಗ್ಗೆ ಒಬ್ಬ ವ್ಯಕ್ತಿ ನಿರಂತರವಾಗಿ ಅವಮಾನ ಮಾಡ್ತಾರೆ, ಕ್ಷಮೆ ಕೇಳಿದ್ರು ಅಂತ ಹೇಳ್ತಾರೆ, ಅವ್ರ ಬಗ್ಗೆ ಯಾವುದೇ ಕ್ರಮ ಆಗೋದಿಲ್ಲ, ಕೋರ್ಟ್ಗೆ ಹೋಗಿ ಅವರು ಕ್ಷಮೆಯನ್ನು ಕೇಳ್ತಿರ್ತಾರೆ, ಅವ್ರು ಹೊರಗಡೆ ಕೇಳಿದರೆ ವೀರ ಸಾವರ್ಕರ್ ಥರ ನಾನು ಕ್ಷಮೆ ಕೇಳೋದಿಲ್ಲ ಅಂತಾರೆ, ಅಂಥವ್ರನ್ನ ಬಿಟ್ಬಿಡಲಾಗತ್ತೆ ಅಂತ ಹೇಳ್ತಾರೆ. ನೇರವಾಗಿ ಟಾರ್ಗೆಟ್ ಮಾಡಿದ್ದು ರಾಹುಲ್ ಗಾಂಧಿನ, ರಾಹುಲ್ ಗಾಂಧಿಯೇ ಹೇಳಿರುವಂಥ ಮಾತು, ನಾನು ಕ್ಷಮೆ ಕೇಳೋಕ್ಕೆ ನಾನೇನು ಸಾವರ್ಕರ್ ಅಲ್ಲ, ವೀರ ಸಾವರ್ಕರ್ ಅನ್ನಲ್ಲ ಕಾಂಗ್ರೆಸ್ ಅವ್ರು, ಬರೀ ಸಾವರ್ಕರ್ ಅಂತಾರೆ, ನಾನೇನು ಸಾವರ್ಕರ್ ಅಲ್ಲ, ನಾನು ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ತಾರೆ. ಈಗ ಅವ್ರ ಮೇಲೆ ಕೇಸ್ ಹಾಕಲಾಗಿದೆ, ಅದು ಬೇರೆ ವಿಚಾರ. ಅವರು ಸ್ವತಃ ಸಾವರ್ಕರ್ ಮೊಮ್ಮಗ ಅವ್ರ ಮೇಲೆ ಮೊಕದ್ದಮೆಯನ್ನು ಮುಂಬೈನಲ್ಲಿ ದಾಖಲು ಮಾಡಿದ್ದಾರೆ, ಮೊನ್ನೆ ಹೋಗಿ ಹಾಜರಾಗಿ ಬಂದರು ರಾಹುಲ್ ಗಾಂಧಿ ಅವರು. ಮಹಾರಾಷ್ಟ್ರದಲ್ಲಿ ನೀವು ಸಾವರ್ಕರ್ ವಿಚಾರಕ್ಕೆ ಒಂದೇ ಒಂದು ಶಬ್ದವನ್ನು ಮಾತಾಡಿದರೆ ಮರಾಠಿ ಜನ ಸಹಿಸುವುದಿಲ್ಲ. ನರೇಂದ್ರ ಮೋದಿ ಭಾಷಣ ಮಾಡ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳಿದರು. ಯಾವ ವಿಷಯವನ್ನು ಹೇಳಿದರು? ಭಾರತ ದೇಶದಲ್ಲಿ ಈ ದೇಶದ ಬಡವರು, ಈ ದೇಶದ ರೈತರು, ಈ ದೇಶದ ತಳಸ್ಪರ್ಶಿ ಜನ, ಈ ದೇಶದ ದುಡ್ಡಿರಲಾರದಂಥ, ಜೇಬಿನಲ್ಲಿ ದುಡ್ಡಿರಲಾರದ ಜನ ಬ್ಯಾಂಕಿಗೆ ಹೋಗುವ ಹಾಗೆ ಮಾಡಿದಂಥ ಜನಧನ್ ಯೋಜನೆಯನ್ನು ಪ್ರಸ್ತಾಪ ಮಾಡ್ತಾರೆ. ಹೇಳ್ತಾರೆ, ಚಿದಂಬರಂ ಅವ್ರನ್ನ ಪರೋಕ್ಷವಾಗಿ ಅಲ್ಲಿ ತರ್ತಾರೆ. ಅವರು ಹೇಳ್ತಾರೆ, ನಾವು ಜನಧನ್ ಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಫಾರಿನ್ನಲ್ಲಿ ಓದ್ಕೊಂಬಂದಿರುವಂಥ ವ್ಯಕ್ತಿ ರಾಜಕಾರಣಿ ಭಾರತ ದೇಶದ ಸೊಪ್ಪು ಮಾರೋರ ಹತ್ರ ಮೊಬೈಲ್ ಇರತ್ತಾ ಅಂತ ಕೇಳಿದರು, ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗತ್ತಾ ಅಂತ ಕೇಳಿದರು, ಕರೆಂಟ್ ಇರತ್ತಾ ಅಂತ ಕೇಳಿದರು, ನೆಟ್ವರ್ಕ್ ಇರತ್ತಾ ಅಂತ ಕೇಳಿದರು, ಇದೆಲ್ಲ ಸಾಧ್ಯನಾ ಅಂತ ಕೇಳಿದರು. ಇವತ್ತು ಡಿಜಿಟಲ್ ಇಂಡಿಯಾದಲ್ಲಿ ಯಾವ ರೀತಿಯ ಕ್ರಾಂತಿ ಆಗಿದೆ ಅನ್ನೋದನ್ನು ನೋಡಿದ್ದೀರಿ. ಜನಧನ್ ಯೋಜನೆಯಲ್ಲಿ 53 ಕೋಟಿ ಜನ ಅಕೌಂಟನ್ನು ಹೊಂದಿದರು. ನೋಡಿ, ಭಾರತ ದೇಶದಲ್ಲಿ ಬ್ಯಾಂಕಲ್ಲಿ ಅಕೌಂಟ್ ಮಾಡೋದೊಂದು ದೊಡ್ಡ ಹರಸಾಹಸ ಆದಂಥದ್ದು. ಒಂದು ಕಾಲಕ್ಕೆ 2 ಫೋಟೋ ತೊಗೊಂಡೋಗಬೇಕು, ಒಬ್ಬರು ಸಾಕ್ಷಿ ಇರಬೇಕು, ಮತ್ತು ಆ ಬ್ಯಾಂಕಿನಲ್ಲಿ ಅವ್ರ ಅಕೌಂಟ್ ಆಗಿರಬೇಕು, ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕು ಅಂಥದ್ರಲ್ಲಿ 0 ಬ್ಯಾಲೆನ್ಸ್ ಅಕೌಂಟು, 10 ವರ್ಷ ದಾಟಿದ ಯಾವುದೇ ವ್ಯಕ್ತಿ ಆದರೂ ಬೇರೆ ಯಾವುದೇ ಬ್ಯಾಂಕಿನಲ್ಲಿ ಅಕೌಂಟ್ ಇಲ್ಲದೆ ಇರುವ ಸಂದರ್ಭದಲ್ಲಿ ಅವರ ಬ್ಯಾಂಕ್ ಅಕೌಂಟನ್ನು ಮಾಡಬೇಕು, ಒಂದೇ ಒಂದು ರೂಪಾಯಿ ಕೇಳಬಾರ್ದು ಅವ್ರ ಹತ್ರ ಅಂತ. ಆಮೇಲೆ ಬ್ಯಾಂಕಿಗೆ ಅವ್ರು ಹೋಗಬೇಕಾಗಿಲ್ಲ, ಗ್ರಾಮಗಳಿಗೆ ಮ್ಯಾನೇಜರು ಸ್ಟಾಫ್ ಹೋಗಿ ಅಕೌಂಟ್ ಮಾಡ್ಕೊಂಬರ್ಬೇಕು. ಹಾಗೆ ಮಾಡ್ಕೊಂಬಂದಂಥ ಅಕೌಂಟ್ಗಳ ಸಂಖ್ಯೆ 53 ಕೋಟಿ ಬ್ಯಾಂಕ್ ಅಕೌಂಟ್ಗಳು. ಈಗ ಆ ರೀತಿ ಅಕೌಂಟ್ ಆಗಿದವಲ್ಲ, 0 ಬ್ಯಾಲೆನ್ಸ್ ಅಕೌಂಟ್, ಅಮೌಂಟ್ ಎಷ್ಟಿರ್ಬೋದು ನಿರೀಕ್ಷೆ ಮಾಡ್ತೀರಾ? 2 ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಜನಧನ್ ಯೋಜನೆಯ ಬ್ಯಾಂಕ್ ಅಕೌಂಟ್ಗಳಿಂದ ಆ ದುಡ್ಡು ಭಾರತದ ಬ್ಯಾಂಕಿನಲ್ಲಿ ಬಂದಿರುವಂಥದ್ದು. 2 ಲಕ್ಷ ಕೋಟಿಯನ್ನು ಸಣ್ಣ ಸಣ್ಣ ಮೊತ್ತ ತನ್ನ ಮಗಳ ಮದುವೆಗೆ, ಮಗುವಿನ ವಿದ್ಯಾಭ್ಯಾಸಕ್ಕೋ ಇನ್ಯಾವುದಕ್ಕೋ ಎತ್ತಿಟ್ಟಿರುವಂಥ ದುಡ್ಡು, ಸಣ್ಣ ಸಣ್ಣ ಮೊತ್ತ ಡೆಪಾಸಿಟ್ ಮಾಡಿದ್ದು 2 ಲಕ್ಷ ಕೋಟಿ ಇದೆ. ಯಾವ ಫಾರಿನ್ ರಿಸರ್ವು ಪಾಕಿಸ್ತಾನದ ಅಕೌಂಟ್ನಲ್ಲೇ ಇರೋದಿಲ್ಲ, ಅದರ 10 ಪಟ್ಟು ದೊಡ್ಡ ಅಮೌಂಟನ್ನು ಈಗ ಇಲ್ಲಿ ತೋರಿಸಿರುವಂಥದ್ದು. ಅಂದರೆ ಒಬ್ಬ ವ್ಯಕ್ತಿಗೆ ದೂರದರ್ಶಿತ್ವ ಇದ್ದರೆ ಯಾವ ರೀತಿಯಾಗಿ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ನರೇಂದ್ರ ಮೋದಿಗಿಂತ ದೊಡ್ಡ ಸಾಕ್ಷಿ ನಮ್ಮ ಕಣ್ಣೆದುರಿಗೆ ಯಾರೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಮುಂದಿನ ಸಂಚಿಕೆಯಲ್ಲಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ಕೆಳಗಡೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಂ ನಂಬರ್ ಕೊಡಲಾಗಿದೆ. ತಮಗೆ ಸಾಧ್ಯವಿದ್ದಷ್ಟು ಆರ್ಥಿಕವಾಗಿ ನಮಗೆ ಸಹಾಯ ನೀಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.